हाय फ्रेंड्स, नान निम श्रीनाथ। इवत्तिन वीडियोदल्लि नानु निमगे मैसूरिन ओंदु ग्रामद स्मशानद हत्तिर नडेद तुंबा भयंकरवाद ओंदु रियल हॉरर स्टोरियन्न शेर माड्कोता इद्दीनि। मोदलु नानु निमगे ओंदु विषयन हेळोदक्के इष्टपडुत्तीनि। अदेनंद्रे ई ओंदु रियल आगिरो हॉरर घटने नडेदिद्दु 1991ರಲ್ಲಿ, ಮತ್ತೆ ಈ ಘಟನೆ ನಡೆದಿದ್ದು ಮೈಸೂರಿನ ಚೌಡದೇನಹಳ್ಳಿ ಗ್ರಾಮದ ರಮೇಶ್ ಮತ್ತೆ ಮಂಜುನಾಥ್ ಅನ್ನುವ ಅಣ್ಣ ತಮ್ಮಂದಿರ ಲೈಫ್ನಲ್ಲಿ. ಆದರೆ ದುರದೃಷ್ಟವಶಾತ್ ಮಂಜುನಾಥ್ ಇವತ್ತು ಜೀವಂತವಾಗಿ ಇಲ್ಲ. ಯಾಕಂದ್ರೆ ಮಂಜುನಾಥ್ಗೆ ಆ ಸ್ಮಶಾನದ ಬಳಿ ಆದ ಒಂದು ಭಯಂಕರವಾದ ರಿಯಲ್ ಹಾರರ್ ಘಟನೆನೇ ಅವರ ಸಾವಿಗೆ ಕಾರಣ. ಇಷ್ಟಕ್ಕೂ ಮಂಜುನಾಥ್ ಅವರಿಗೆ ಸ್ಮಶಾನದ ಬಳಿ ಏನಾಯಿತು, ಅವರು ಸಾವನ್ನಪ್ಪಿದ್ದಾದರೂ ಹೇಗೆ, ಅವರ ಸಾವಿಗೆ ಕಾರಣವಾದ ಭಯಂಕರವಾದ ರಿಯಲ್ ಹಾರರ್ ಘಟನೆಯಾದರೂ ಏನು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಸೊ ಮುನಿಯಪ್ಪ, ಅವರ ಹೆಂಡತಿ ವೆಂಕಟಮ್ಮ ಮತ್ತು ಅವರ ಮಕ್ಕಳಾದ ರಮೇಶ್, ಮಂಜುನಾಥ್ ಹಾಗೂ ಯಶೋಧ, ಈ ಒಂದು ಕುಟುಂಬ ಮೈಸೂರಿನ ಚೌಡದೇನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಇವರು ಎಕ್ಸಾಕ್ಟ್ ಆಗಿ ಊರಿನಲ್ಲಿ ಇರೋದಿಲ್ಲ. ಊರಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಅವರ ಹೊಲದ ಹತ್ತಿರ ಮನೆ ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಆದರೆ ಅವತ್ತು ರಾತ್ರಿ ಅಲ್ಲಿ ಆದ ಘಟನೆಯಿಂದ ಮಂಜುನಾಥ್ ಅವರ ಪ್ರಾಣವನ್ನೇ ಬಿಡಬೇಕಾಗಿ ಬರುತ್ತೆ. ಅದು ಹೇಗೆ ಅಂದರೆ 1991ರಲ್ಲಿ ಚೌಡದೇನಹಳ್ಳಿಯ ಪಕ್ಕದ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಗೆ ಹೋಗಬೇಕು ಅಂತ ಮುನಿಯಪ್ಪ, ವೆಂಕಟಮ್ಮ, ರಮೇಶ, ಮಂಜುನಾಥ ಮತ್ತು ಯಶೋಧ ಎಲ್ಲರೂ ರೆಡಿಯಾಗಿ ಹೊರಡೋದಕ್ಕೆ ಸಿದ್ಧರಾಗಿರ್ತಾರೆ. ಸ್ಪೆಷಲ್ಲಾಗಿ ಅವತ್ತು ರಾತ್ರಿ ಜಾತ್ರೆ ನಡೀತಾ ಇರೋ ಗ್ರಾಮದಲ್ಲಿ ನಾಟಕ ನಡೀತಾ ಇರುತ್ತೆ. ಅದಕ್ಕೆ ಅವರೆಲ್ಲ ರಾತ್ರಿ ಹೊತ್ತು ಹೋಗಬೇಕು ಅಂತ ಡಿಸೈಡ್ ಆಗ್ತಾರೆ. ಅದೇ ರೀತಿಯೇ ಅವರೆಲ್ಲ ರೆಡಿಯಾಗಿ ಜಾತ್ರೆಗೆ ಹೊರಡುವಾಗ ರಮೇಶ ಮತ್ತು ಮಂಜುನಾಥ್ ಏನು ಹೇಳ್ತಾರೆ ಅಂದರೆ, ಅಮ್ಮ ನೀನು ಅಪ್ಪ ಮತ್ತು ಯಶೋಧ ನಾಟಕದ ಹತ್ರ ಹೋಗಿ ನಮಗೆ ಜಾಗ ಇಟ್ಕೊಂಡಿರಿ, ನಾವು ಹಸುಗಳಿಗೆ ಮೇವಾಕಿ ಬರ್ತೀವಿ ಅಂತ ಹೇಳ್ತಾರೆ. ಆಗ ಮುನಿಯಪ್ಪ, ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್, ನಾಟಕ ನೋಡಿಕೊಂಡು ನಾವು ವಾಪಸ್ ಬರೋಷ್ಟರಲ್ಲೇ ಬೆಳಗ್ಗೆ ಆಗೋಗುತ್ತೆ, ನೀವು ಹಸುಗಳಿಗೆ ಮೇವಾಕಿ ಹುಷಾರಾಗಿ ಬಂದುಬಿಡಿ ಅಂತ ಹೇಳಿ ಸ್ವಲ್ಪ ಬೆಳಕು ಇರೋವಾಗಲೇ ಪಕ್ಕದ ಗ್ರಾಮಕ್ಕೆ ಹೊರಡ್ತಾರೆ. ಸೊ ಮಂಜುನಾಥ ಮತ್ತು ರಮೇಶ ಮನೆ ಕಡೆ ಎಲ್ಲ ನೋಡಿಕೊಂಡು ಹಸುಗಳನ್ನು ಕಟ್ಟಾಕಿ ಹಸುಗಳಿಗೆ ಮೇವು ಹಾಕಿ ಪಕ್ಕದ ಗ್ರಾಮಕ್ಕೆ ಹೊರಡೋ ಅಷ್ಟರಲ್ಲೇ ಟೈಮ್ ರಾತ್ರಿ 8:30 ಆಗಿರುತ್ತೆ. ಸೊ ರಮೇಶ ಮತ್ತು ಮಂಜುನಾಥ ಇಬ್ಬರು ನಾಟಕ ನೋಡೋದಕ್ಕೆ ಅಂತ ಪಕ್ಕದ ಗ್ರಾಮಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿಯಲ್ಲಿ ಸುತ್ತಲೂ ಮರ, ನಿಶ್ಶಬ್ದವಾದ ವಾತಾವರಣ, ಕಗ್ಗತ್ತಲು ಆವರಿಸಿಕೊಂಡಿರುತ್ತೆ. ಈ ರೀತಿ ಮಂಜುನಾಥ ಮತ್ತು ಸುರೇಶ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಅವರ ಹಳ್ಳಿಗೆ ಮತ್ತು ನಾಟಕ ನಡೀತಾ ಇರೋ ಹಳ್ಳಿಗೆ 4-5 ಕಿಲೋಮೀಟರ್ ದೂರ ಇರುತ್ತೆ. ಈ ರೀತಿ ಅವರಿಬ್ಬರು ಹೋಗ್ತಾ ಇರುವಾಗ ಅವರಿಬ್ಬರ ಕಿವಿಗೆ ಝಲ್ ಝಲ್ ಅಂತ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಆಗ ಅವರಿಬ್ಬರು, ಯಾರಿರ್ಬೋದು ಈ ರಸ್ತೆಯಲ್ಲಿ, ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ಆದರೆ ಯಾರೂ ಇರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಆಗ ಮತ್ತೆ ಯಾರು ಇರ್ಬೋದು ಅಂತ ಆ ಕಡೆ ಈ ಕಡೆ ನೋಡಿದಾಗ ಹಿಂದೆ ಯಾರೋ ಒಬ್ಬಳು ಹೆಂಗಸು ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಇವರ ಹಿಂದೆ ಒಂದಷ್ಟು ದೂರದಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಅವ್ರದ್ದೇ ಇರ್ಬೋದು ಗೆಜ್ಜೆ ಶಬ್ದ ಅಂತ ಅಂದ್ಕೊಂಡು ಮಂಜುನಾಥ ಮತ್ತು ರಮೇಶ ಸುಮ್ಮನೆ ಆಗ್ತಾರೆ. ಸೊ ಇವರು ಏನು ಅನ್ಕೋತಾರೆ ಅಂದರೆ, ಯಾರೋ ನಮ್ಮ ಹಾಗೇ ನಾಟಕ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಅವರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವರ ಕಿವಿಗೆ ಮತ್ತೊಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಅದೇನೆಂದರೆ ಯಾರೋ ದೂರದಲ್ಲಿ ತುಂಬ ನೋವಿನಿಂದ ಅಳ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಆಗ ಇವರಿಬ್ಬರು, ಇದೇನಿದು ಈಗ ಯಾರೋ ಅಳ್ತಾ ಇರೋ ರೀತಿ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾರೆ. ಆದರೆ ಹಿಂದೆ ಆಗಲೇ ಬರ್ತಾ ಇದ್ದ ಹೆಂಗಸು ಇರೋದಿಲ್ಲ, ಮಾಯವಾಗಿ ಹೋಗಿರ್ತಾಳೆ. ಆಗ ರಮೇಶ ಮತ್ತು ಮಂಜುನಾಥ್
ಇಬ್ಬರಿಗೂ ಸ್ವಲ್ಪ ಭಯ ಆಗಿ ಬೇಗ ಬೇಗ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೋಗುವ ದಾರಿಯಲ್ಲಿ ಒಂದು ಸ್ಮಶಾನ ಸಿಗುತ್ತೆ. ಇನ್ನು ಆ ಸ್ಮಶಾನದಲ್ಲಿ ದೆವ್ವ ಇದೆ ಹಾಗೆ ಹೀಗೆ ಅಂತ ರಮೇಶ್ ಮತ್ತು ಮಂಜುನಾಥ್ ಚಿಕ್ಕ ವಯಸ್ಸಿನಿಂದನೂ ಕೇಳ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಆ ಸ್ಮಶಾನ ಹತ್ತಿರ ಹತ್ತಿರ ಬರ್ತಾ ಇದೆ ಅನ್ನುವಾಗ ಅವರಲ್ಲಿ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜೋರು ಜೋರಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಹೋಗ್ತಾ ಇರುವಾಗ ರಮೇಶ ಮತ್ತು ಮಂಜುನಾಥ್ ಇವರನ್ನು ಯಾರೋ ಹಿಂದುಗಡೆಯಿಂದ ಹಿಂಬಾಲಿಸ್ಕೊಂಡು ಬರ್ತಾ ಇರೋ ರೀತಿ ಭಾಸವಾಗುತ್ತೆ. ಆಗ ಇವರು ಓಡೋಗೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಓಡ್ತಾ ಓಡ್ತಾ ರಮೇಶ ಮತ್ತು ಮಂಜುನಾಥ್ ಸ್ಮಶಾನ ಇನ್ನೇನು ಒಂದು 50 ಮೀಟರ್ನಲ್ಲಿ ಇದೆ ಅನ್ನುವಾಗ ಒಂದು ಚಿಕ್ಕ ಕಲ್ಲು ಬಂಡೆ ಮೇಲೆ ಸುಸ್ತಾಗಿ ಕೂತ್ಕೋತಾರೆ. ಆಗ ರಮೇಶ ಮಂಜುನಾಥ್ಗೆ ಯಾಕೋ ಏನಾಯಿತು ಅಂತ ಕೇಳ್ತಾನೆ. ಆಗ ಮಂಜುನಾಥ್ ಇಲ್ಲ ಕಣ, ಯಾಕೋ ಸುಸ್ತಾಗ್ತಿದೆ, ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ರಮೇಶ ಹೋಗಲಿ ಬಾ ಮನೆಗೆ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಮಂಜುನಾಥ್ ಇಲ್ಲ ಕಣೋ, ಇಷ್ಟು ದೂರ ಬಂದಿದ್ದೀವಿ, ಮತ್ತೆ ಮನೆಗೆ ವಾಪಸ್ ಹೋಗೋದಾ? ಬೇಡ ಬೇಡ, ಮಮ್ಮಿ ಡ್ಯಾಡಿ ನಮಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ, ಒಂದು ನಿಮಿಷ ವೆಯ್ಟ್ ಮಾಡು, ಸ್ವಲ್ಪ ಸುಧಾರಿಸ್ಕೋತೀನಿ ಆಮೇಲೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ರಮೇಶ ಸರಿ ಆಯಿತು ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ರಮೇಶ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ರಸ್ತೆ ಪಕ್ಕದಲ್ಲಿರೋ ನೀಲಗಿರಿ ತೋಪಿನಿಂದ ಬರ್ತಾ ಇತ್ತು. ಅದು ರಮೇಶ್ನ ಅಂತ ಕರೀತಾ ಇರುತ್ತೆ. ಆ ಧ್ವನಿಯನ್ನು ಕೇಳ್ತಾ ಇದ್ದ ಹಾಗೆ ರಮೇಶ್ಗೆ ಮೈಯೆಲ್ಲ ನಡುಕ ಹುಟ್ಕೊಳ್ಳುತ್ತೆ, ಮೈಯೆಲ್ಲ ಬೆವರುತ್ತೆ. ಆಗ ರಮೇಶ ಮಂಜುನಾಥ್ಗೆ ಲೋ ಯಾರೋ ನನ್ನ ಕರೀತಾ ಇದ್ದಾರೆ ಕಣೋ, ನಿನಗೆ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಮಂಜುನಾಥ ಇಲ್ಲ ಕಣ, ನನಗೇನು ಕೇಳಿಸ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಆಗ ಮತ್ತೆ ರಮೇಶ್ ಕಿವಿಗೆ ಅದೇ ರೀತಿ ಅಂತ ಕೇಳಿಸುತ್ತೆ. ಅದನ್ನು ಕೇಳಿಸ್ಕೊಂಡ ತಕ್ಷಣ ರಮೇಶ್ ಮಂಜುನಾಥ್ಗೆ ಲೋ ನನ್ನ ಯಾರೋ ಕರೀತಾ ಇದ್ದಾರೆ ಕಣೋ, ಇಲ್ಲಿ ಏನೋ ಇದೆ, ನಾವಿಲ್ಲಿ ಇರೋದು ಒಳ್ಳೇದಲ್ಲ, ಬಾರೋ ಓಡೋಗ್ಬಿಡೋಣ ಅಂತ ಮಂಜುನಾಥ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ರೀತಿ ಅವರಿಬ್ಬರು ಕೊನೆಗೂ ಆ ಸ್ಮಶಾನದ ರೋಡ್ನ ರೀಚ್ ಆಗ್ತಾರೆ. ಆಗ ಯಾಕೋ ಮಂಜುನಾಥ್ಗೆ ಆ ಸ್ಮಶಾನದ ಕಡೆಗೆ ನೋಡಬೇಕು ಅಂತ ಅನಿಸುತ್ತೆ. ರಮೇಶ್ ಬಾರೋ ಬೇಗ ಬೇಗ ಹೋಗೋಣ, ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ ಅಂತ ಹೇಳಿದಾಗ ಮಂಜುನಾಥ್ ಅವನ ಕೈಯನ್ನು ಮೇಲಕ್ಕೆತ್ತಿ ಆ ಸ್ಮಶಾನದ ಕಡೆಗೆ ತೋರಿಸ್ತಾನೆ. ರಮೇಶ್ ಅವನ ತಲೆಯನ್ನು ತಿರುಗಿಸಿ ಸ್ಮಶಾನದ ಕಡೆ ನೋಡಿದಾಗ ಅವನ ಸಾವನ್ನು ಅವನೇ ನೋಡಿದ ಹಾಗೆ ಆಗುತ್ತೆ. ಯಾಕಂದರೆ ಆ ಸ್ಮಶಾನದ ಮಧ್ಯದಲ್ಲಿ ದಟ್ಟವಾದ ಹೊಗೆ ಆಡ್ತಾ ಇರುತ್ತೆ, ಮತ್ತು ಅಲ್ಲೇ ಒಂದು ಸಮಾಧಿಯ ಪಕ್ಕದಲ್ಲಿ ಒಬ್ಬಳು ಮಹಿಳೆ ಕೂತ್ಕೊಂಡು ತುಂಬ ವಿಚಿತ್ರವಾಗಿ ಅಳ್ತಾ ಇರ್ತಾಳೆ, ಮತ್ತು ಆ ಮಹಿಳೆ ಕೆಂಪು ಬಣ್ಣದ ಸೀರೆಯನ್ನು ಇಟ್ಕೊಂಡಿರ್ತಾಳೆ. ಆ ದೃಶ್ಯವನ್ನು ನೋಡಿ ಮಂಜುನಾಥ ಮತ್ತು ರಮೇಶ ಸಿಡಿಲು ಬಡದವರಂತೆ ಹಾಗೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಆಗ ಆ ಮಹಿಳೆ ಎದ್ದು ನಿಂತ್ಕೊಂಡು ಇವರ ಕಡೆಗೆ ತಿರುಗಿ ಒಂದೇ ಸಮನೆ ಜೋರಾಗಿ ಕಿರ್ಚಾಡ್ತಾಳೆ. ಅದು ಎಷ್ಟು ಭಯಂಕರವಾಗಿತ್ತಂದರೆ ಆ ಕಿರ್ಚಾಟವನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗದೆ ರಮೇಶ ಮತ್ತು ಮಂಜುನಾಥ್ ಇಬ್ಬರು ರಸ್ತೆಯಲ್ಲೇ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾರೆ. ಆ ಕಡೆ ನಾಟಕ ನೋಡ್ತಾ ಇದ್ದ ಮುನಿಯಪ್ಪ, ವೆಂಕಟಮ್ಮ, ಯಶೋಧ ಇವರಿಬ್ಬರು ಬರ್ತಾರೆ ಬರ್ತಾರೆ ಅಂತ ಕಾಯ್ತಾನೇ ಇರ್ತಾರೆ. ಆದರೆ ಇವರಿಬ್ಬರು ಕೊನೆಗೂ ಆ ಗ್ರಾಮವನ್ನು ಸೇರ್ಕೊಳ್ಳೋದಿಲ್ಲ. ಈ ರೀತಿ ರಾತ್ರಿ ಸುಮಾರು 2 ಗಂಟೆ ಸಮಯಕ್ಕೆ ನಾಟಕ ಮುಗಿಸ್ಕೊಂಡು ವೆಂಕಟಮ್ಮ, ಮುನಿಯಪ್ಪ ಮತ್ತು ಯಶೋಧ, ಚೌಡದೇನಹಳ್ಳಿಯ ಇನ್ನೂ ಒಂದಷ್ಟು ಜನ ಗ್ರಾಮಸ್ಥರು ಅದೇ ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಅವರು ಸ್ಮಶಾನದ ಹತ್ತಿರ ಬಂದು ನೋಡಿದಾಗ ಮಂಜುನಾಥ ಮತ್ತು ರಮೇಶ ಪ್ರಜ್ಞೆ ತಪ್ಪಿ ಸ್ಮಶಾನದ ಹತ್ತಿರ ರಸ್ತೆಯಲ್ಲಿ ಬಿದ್ದಿರ್ತಾರೆ. ಆ ದೃಶ್ಯವನ್ನು ನೋಡಿ ತಕ್ಷಣ ಅವರೆಲ್ಲ ರಮೇಶ ಮತ್ತು ಮಂಜುನಾಥ್ ಇಬ್ಬರನ್ನು ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತಾರೆ. ಇದಾದ ನಂತರ ರಮೇಶ್ ಕಣ್ಣು ಬಿಟ್ಟಿದ್ದೆ ಆಸ್ಪತ್ರೆಯಲ್ಲಿ. ಆಗ ಅವನ ಎದೆ ಹೊಡೆದೋಗೋ ಒಂದು ವಿಷಯ ಗೊತ್ತಾಗುತ್ತೆ, ಅದೇನೆಂದರೆ ಮಂಜುನಾಥ್ ಸತ್ತೋಗಿದ್ದಾನೆ ಅಂತ.
ಸೊ ರಮೇಶ ಸುಧಾರಿಸ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ಅವನನ್ನು ಅವರ ತಂದೆ ತಾಯಿ ಅವತ್ತು ರಾತ್ರಿ ಏನಾಯಿತು ಅಂತ ಕರೆಕ್ಟಾಗಿ ಹೇಳು ಅಂತ ಕೇಳ್ತಾರೆ. ಆಗ ರಮೇಶ ಈ ರೀತಿ ಎಲ್ಲ ಆಯಿತು ಅಂತ ಒಂದೊಂದೇ ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿರ್ತಾನೆ. ಆದರೆ ಅನ್ಯಾಯವಾಗಿ ಅವತ್ತು ರಾತ್ರಿ ಮಂಜುನಾಥನ ಪ್ರಾಣ ಒಂದು ಮೋಹಿನಿಗೆ ಬಲಿಯಾಗಿ ಹೋಗಿತ್ತು. ಇದು ಮೈಸೂರಿನ ಚೌಡದೇನಹಳ್ಳಿ ಬಳಿ ಇರೋ ಒಂದು ಸ್ಮಶಾನದ ಹತ್ತಿರ ರಮೇಶ್ ಮತ್ತು ಮೃತಪಟ್ಟ ದುರ್ದೈವಿ ಮಂಜುನಾಥ್ಗೆ ಆದ ಒಂದು ರಿಯಲ್ ಹಾರರ್ ಘಟನೆ. ನಿಮಗೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ಇಮೇಲ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.